You are watching SBR News 1. ನಾವು ರಾಯಚೂರಿನ ವಾರ್ಡ್ ನಂಬರ್ 5 ನಿವಾಸಿಗಳು. ನಾವು ವಾರ್ಡ್ ನಂಬರ್ 5 ಡೆವಲಪ್ಮೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಕಡೆಯಿಂದ ನಾವೊಂದು ಇವತ್ತೊಂದು ಪ್ರಯೋಗ ಮಾಡ್ತಾ ಇದ್ದೀವಿ. ಇವತ್ತೊಳಗೆ ಗೊತ್ತಿರಬೇಕು, ಸೊಳ್ಳೆಯಿಂದ ಭಾಳಷ್ಟು ರೋಗಗಳು ರುಜಿನಗಳು ಬರ್ತಾ ಇದೆ. ಸೊಳ್ಳೆ ನಿಯಂತ್ರಣ ಆಗ್ತಾ ಇಲ್ಲ, ಇವನ್ ಮುನ್ಸಿಪಾಲಿಟಿ ಮಾಡಿದ್ರು ಯಾವ ಸೊಳ್ಳೆ ನಿಯಂತ್ರಣ ಆಗ್ತಾ ಇಲ್ಲ. ಅದಕ್ಕೆ ಇದೊಂದು ನಮಗೆ ಅದ್ಭುತವಾಗಿ ಒಂದು ನುಸ್ಕಾ ಸಿಕ್ಕಿದೆ. ಇದು ನಮಗೆ ರಾಜ್ ಫೌಂಡೇಶನ್ ಯಾವುದು ಆಂಧ್ರ ಪ್ರದೇಶ್ ರಾಜ್ ಫೌಂಡೇಶನ್ ಇಂದ ಅಮಲಾಪುರಂ ಇಂದ ನಮಗೆ ಅಲ್ಲಿ ಸಿಕ್ಕಿದೆ. ಸೊ ಅವ್ರ ಕಡೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ತಿಳ್ಕೊಂಡಿವಿ 100% ವರ್ಕ್ ಆಗ್ತಿದೆ. ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ನಿಮಗೆ ಹೇಳ್ತೀನಿ ಕೇಳಿ. ಈಗ ಫಸ್ಟು ಸಾವಡಸ್ಟ್ ಅಂದರೆ ಒಂದು ಕಟ್ಟಿಗೆ ಒಟ್ಟು, ಈ ಥರ ಕಟ್ಟಿಗೆ ಒಟ್ಟು ಸಿಗುತ್ತೆ ನಿಮ್ಗೆ ಎಲ್ಲಾದರೂ ಸಾವಿಲಲ್ಲಿ ಹೋದರೆ ಕಟ್ಟಿಗೆ ಒಟ್ಟು ಸಿಗುತ್ತೆ. ಈ ಥರ ಕಟ್ಟಿಗೆ ಒಟ್ಟು ತೊಗೊಂಡು ಶೇಖರಣೆ ಮಾಡಿ ಈ ಥರ ಒಂದು ಬಟ್ಟೆಯಲ್ಲಿ ಕಾಟನ್ ಬಟ್ಟೆಯಲ್ಲಿ ಈ ಥರ ಒಂದು ಬಾಲ್ ಮಾಡ್ಕೋಬೇಕು. ಯಾವಾಗ ಈ ಥರ ಬಾಲ್ ಮಾಡ್ಕೋಬೇಕು, ಬಾಲ್ ಮಾಡಿಕೊಂಡು ನಾವೇನು ಮಾಡಿದ್ವಿ, ಹಲವಾರು ಬಾಲ್ಗಳು ಮಾಡಿದ್ವಿ. ಈ ಥರ ಹಲವಾರು ಬಾಲ್ಗಳು ಮಾಡಿದ್ವಿ. ಈ ಥರ ಬಾಲಲ್ಲಿ ಮಾಡಿದ್ಮೇಲೆ ನಾವೇನು ಮಾಡ್ಬೇಕು, ಇದರಿಂದ ಮಾಡಬೇಕು, ಈ ಸುಟ್ ಆಯಿಲ್ ಇರುತ್ತೆ, ಸುಟ್ ಆಯಿಲ್ ಅಂದರೆ ವೇಸ್ಟ್, ಈಗ ನಾವು ಸಾವಡಷ್ಟು ವೇಸ್ಟು ಎಲ್ಲ ಒಗಿತಾರೆ, ಈ ವೇಸ್ಟ್ ಬಟ್ಟೆ ಇರುತ್ತೆ, ವೇಸ್ಟ್ ದಾರ ಇರುತ್ತೆ, ಆಮೇಲೆ ಇದು ಆಯಿಲ್ ತರೋದು ವೇಸ್ಟ್ ಆಯಿಲ್, ನಾವು ಹೊರಗಡೆ ಚೆಲ್ತೀವಿ ಗಾಡಿ ಇಡೀ. ಈಗ ಹೇಳಿ, ಈ ಥರ ವೇಸ್ಟ್ ಆಯಿಲ್ ಸಿಗುತ್ತೆ. ಈ ವೇಸ್ಟ್ ಆಯಿಲ್ ಏನು ಮಾಡ್ತೀವಿ, ನಾವು ಗಾಡಿಯಲ್ಲಿ ಬಿಟ್ಟಾಗೆ ಹೊರಗಡೆ ಚೆಲ್ಬಿಡ್ತೀವಿ, ಬಟ್ ಚೆಲ್ದೆ ನಮಗೆ ವೆಹಿಕಲ್ ಭಾಳ ಅನುಕೂಲ ಆಗುತ್ತೆ. ಈ ವೇಸ್ಟ್ ಯಾವುದು ವೆಹಿಕಲ್ ಇರುತ್ತೆ, ಸುಟ್ ಆಯಿಲ್ ಇರುತ್ತೆ, ಆ ಸುಟ್ ಆಯಿಲ್ನ ಬಳಕೆ ಮಾಡೋದು. ಈ ಥರ ಏನು ಮಾಡಬೇಕು, ನಾವು ಡಿಪ್ ಮಾಡಬೇಕು, ಇದರಲ್ಲಿ ಆಯಿಲ್ ಹಾಕಬೇಕು, ಆಯಿಲ್ ಹಾಕಿ ಒಳಗಡೆ ಈ ಥರ ಕಟ್ಟಿಗೆಯಿಂದ ಪ್ರೆಸ್ ಮಾಡಬೇಕು. ಇದು ಪ್ರೆಸ್ ಮಾಡಿ ಇದೇನಾಗುತ್ತೆ, ಇದು ಆಯಿಲ್ ಹೊಟ್ಟೆನಿರುತ್ತಲ್ಲ ಕಟ್ಟಿಗೆ ಒಟ್ಟು ಚೆನ್ನಾಗಿ ಕುಡ್ಕೋತದ ಆಯಿಲ್. ಒಂದು ಅರ್ಧ ಗಂಟೆಯಲ್ಲಿ ಡಿಪ್ ಮಾಡಬೇಕು ನಾವು, ಕಂಪಲ್ಸರಿ ಅರ್ಧ ಗಂಟೆ ಒಳಗಡೆ ಇಡಬೇಕು. ಇದ್ದ ತಕ್ಷಣ ಒಳಗಡೆ ಸಂಪೂರ್ಣವಾಗಿ ಆಯಿಲ್ ಅದರ ಕಟ್ಟಿಗೆಲ್ಲ ತಗೊಳ್ತೆ. ತಗೊಂಡ ನಂತರ ಏನು ಮಾಡಬೇಕು, ಆ ಬಾಲನ್ನು ಈ ಥರ ತಯಾರಾಗಿರೋ ಬಾಲನ್ನು ನದಿರುತ್ತೆ ಅಲ್ಲಿ ಮಾತ್ರ, ಇದು 15 ಫೀಟ್ ಈ ಥರ ಆಗ್ತಾ ಹೋದಾಗ ಏನಾಗುತ್ತೆ ಅಂದರೆ ಆಟೋಮೆಟಿಕ್ ಆಗಿ ನಿಮಗೆ ಲಾರ್ವಾ ಅಮಲಾಪುರದಲ್ಲಿ ಆಂಧ್ರ ಪ್ರದೇಶದಲ್ಲಿ ಸಂಪೂರ್ಣವಾಗಿ ಪ್ರಯೋಗ ಮಾಡಿದ್ರೆ, ಬೇರೆ ಬೇರೆ ಕಡೆ ಪ್ರಯೋಗ ಮಾಡಿದರೆ 100% ಸಕ್ಸಸ್ ಇದೆ. ಸೊ ಹಂಗಾಗಿ ನಮಗೆ ಸೊಳ್ಳೆಯಿಂದ ಮುಕ್ತಿ ಅಂದರೆ ಇದೊಂದು ಒಳ್ಳೆ ಮಾರ್ಗ ಅಂತ ನಮ್ಮೊಂದು ವಾರ್ಡ್ ನಂಬರ್ 5 ನಿವಾಸಿಗಳ ಒಂದು ಅಭಿಪ್ರಾಯ.